ಸ್ವಲ್ಪ ಹೆಚ್ಚಬೇಕಾ? ಜಾಸ್ತಿ ಬೇಡ ಪಲ್ಲೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಭು ಸುತಾರ್ ರೀ. ಪ್ರಭು ಸುತಾರ್. ಸೊ ಯಾವ ಊರಿನವ್ರು ಸರ್ ನೀವು? ನಾವು ಗುಲ್ಬರ್ಗ. ಗುಲ್ಬರ್ಗ, ಓಕೆ. ಸೊ ಬೆಂಗ್ಳೂರಿಗೆ ಯಾವಾಗ ಬಂದ್ರಿ? ಬೆಂಗ್ಳೂರು ನಾವು ಡ್ಯೂಟಿ ಮಾಡ್ತಿದ್ವಿ. ಬೆಂಗ್ಳೂರು ಅಂದರೆ ಈಗ ಒಂದು 2 ವರ್ಷ ಆಯ್ತು ಬಂದು. 2 ವರ್ಷ ಆಗಿದೆಯಾ? ಇಲ್ಲಿ ಬಿಸ್ನೆಸ್ ಶುರು ಮಾಡ್ತೇವೆ. ಓಕೆ. ರೈಸು ಪಲಾವ್ ದೇವ್ ರೈಸ್ ದೇವ್ ರೈಟ್. ಮುಂಚೆ ಏನು ಕೆಲಸ ಮಾಡ್ತಿದ್ರಿ ಸರ್? ಮುಂಚೆ ರೈಲ್ವೆ ಕಂಪನಿನಲ್ಲಿ ಡ್ಯೂಟಿ ಮಾಡ್ತಿದ್ದೆ, ಈಗ ರಿಟೈರ್ಮೆಂಟ್ ಆಗಿದೆ. ಓಕೆ. ಸೊ ರಿಟೈರ್ಮೆಂಟ್ ಆಗಿ ಈ ಕೆಲಸನ ಈ ಕೆಲಸ ಮಾಡ್ತಿದ್ದಿಲ್ಲ. ಓಕೆ. ಸೊ ಇದೇ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಸರ್ ನಿಮಗೆ? ಇದೇ ಅಂದರೆ ನಮ್ಮ ಮಕ್ಕಳು ಇವಾಗೆಲ್ಲ ಅವ್ರಿಗೆ ಡಿಗ್ರಿ ಮುಗಿಸಿದೆವು, ಇಂಜಿನಿಯರಿಂಗ್ ಮಾಡ್ತಿದ್ದೆವು. ನಮಗೆ ನಮ್ಮ ಹತ್ರ ಅವ್ರು ಇಲ್ಲ, ನೀವು ಹೊರಗಡೆ ಇರು ಅಂದರೆ ನಾವು ಹೊರಗಡೆ ಉಳಿದಿದ್ದೆವು. ಇವಾಗ ಅಂದರೆ ಸುಮ್ಮನೆ ಇದು ಬಿಸ್ನೆಸ್ ಚಾಲು ಮಾಡಿದ್ದೆವು, ಹೋಟಲ್. ಓಕೆ. ಅಂದರೆ ಇಲ್ಲ ಅಂದರೆ ಹೊರಗಡೆ ಹಾಕಿದ್ದಾರೆ ಅಂದರೆ? ಹೊರಗಡೆ ಅಂತಂದ್ರೆ ಅವರು ಜಗಳ ಇಲ್ಲ ಏನಿಲ್ಲ, ಅವರು ಮಿಸ್ಸೆಸ್ ಅವ್ರ ಮಾತು ಕೇಳಿ ಅವರು ಹೋಗ್ಬಿಟ್ರ ಮನೆಯಲ್ಲಿಂದ. ನಮ್ಮ ನಾವು ಬೇರೆ ಉಳಿದಿದ್ದು. ಓಕೆ. ಅವರೆಲ್ಲ ಇರೋದು ಎಲ್ಲಿ? ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ಇರ್ತಾರೆ ಅವರು. ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಇರ್ತಾರೆ. ನಮ್ಗೆ ಸರಿ ಮಾತು ಬೇಡಲ್ಲ ಅವರು. ಓಕೆ. ಸೊ ಆ ಥರ ಆಗಿ ನಿಮಗೆ ಇದನ್ನ ಸ್ಟಾರ್ಟ್ ಮಾಡಬೇಕು? ಇದನ್ನೇ ಸ್ಟಾರ್ಟ್ ಮಾಡಿದ್ವಿ ನಾವು. ಓಕೆ ಓಕೆ ಓಕೆ. ಸರ್ ಎಷ್ಟು ಸರ್ ಇವಾಗ ನಿಮ್ಗೆ ವಯಸ್ಸು? ನಮ್ಮದು 64. 64. ಓಕೆ. ಸೊ ರಿಟೈರ್ಮೆಂಟ್ ಆದಮೇಲೆ ಎಲ್ಲರೂ ಮನೇಲಿ ಕುತ್ಕೊಂಡು ಏನೋ ಲೈಫ್ನ ಸ್ಪೆಂಡ್ ಮಾಡ್ತಾರೆ, ಬಟ್ ನೀವು 60 ವರ್ಷ ಆದಮೇಲೂ ಸಹ ಇದೇ ಕೆಲಸ ಮಾಡಿ ಸರ್ವಿಸ್ ಮಾಡ್ತಾರೆ? ಇಲ್ಲ, ಪೈಲೆ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಿದ್ದೆ, ಇವಾಗ ಅಂದರೆ ಇದು ಸಹ ಕೆಲಸ ಶುರು ಮಾಡಿದೆ. ಬಜ್ಜಿದೆ ಪಾಪಡದು ಫೋನ್ ಪೇ ಮಾಡ್ತಾರೆ ಬೇಟ. ಹಾಂ, ಈಗ ನಮ್ಮ ಮಿಸ್ಸೆಸ್ ಅವ್ರು ನಾವು ಇದ್ದೇವೆ, ಮಗಳು ಮನೆಗೆ ಇದ್ದೇವೆ. ಈಗ ಮಗಳು ಮನೆಯಲ್ಲಿ ಇದ್ದೀರಾ? ಹಾಂ, ಮಗಳು ಮನೆಯಲ್ಲಿ ಇದ್ದೀವಿ. ಓಕೆ. ಸೊ ಇವಾಗ ನಿಮ್ಗೆ ಸಪೋರ್ಟ್ ಮಾಡ್ತಾರಾ ಮಗಳು? ಹಾಂ, ಮಗಳು ಸಪೋರ್ಟ್ ಮಾಡ್ತಾರೆ. ಓಕೆ. ಯಾವ ಥರ ಸಪೋರ್ಟ್ ಮಾಡ್ತಾರೆ? ನಾವೆಲ್ಲ ನಮ್ಮದು ಪೂರ ನಮ್ದು ಏನು ಖರ್ಚಾ ಇದೆ ಅವರೇ ಎಲ್ಲ ಸಮಸ್ಕೋತಾರಲ್ಲ. ಓಕೆ. 3 ಚಪಾತಿ ಪಾರ್ಸಲ್. ಮುಂಚೆ ಅಂದರೆ ನಾನು ಇದು ದಾಬಸ್ಪೇಟ್ನಲ್ಲಿ ನಾನು ಅಂಗಡಿ ಹಾಕಿದೆ, ಮೋಟ್ರ್ ಪಾರ್ಟ್ಸ್ ಅಂಗಡಿ. ಓಕೆ. ಅದು ಬಂದ್ ಮಾಡಿ ಅದು ಈಗ ಇದು ಹಚ್ಚಿಬಿಟ್ಟೆ. ಓಕೆ. ಊಟದ್ದು ಏನಕ್ಕೆ ನೇರವಾಗಿ ಇದು ಊಟಕ್ಕೆ ಅಂದರೆ ಇದೇ ಮಾಡಬೇಕು ಬಿಸ್ನೆಸ್ ಅಂತ? ನಮ್ಗೆ ಇದೇ ಚೆನ್ನಾಗಿ ಕಾಣುತ್ತೋ ಇದೇ ಮಾಡ್ಲತ್ತೀವಿ. ಮುಂಚೆ ಎಕ್ಸ್ಪೀರಿಯನ್ಸ್ ಇತ್ತಾ ನಿಮಗೆ? ಇದು ಇದ್ದಿಲ್ಲ ನಮ್ಗೆ, ಏನು ಇದ್ದಿಲ್ಲ ನಾವು. ಓಕೆ. ಕರೆಕ್ಟಾಗಿ ಇದನ್ನು ಶುರು ಮಾಡಿ ಎಷ್ಟು ವರ್ಷ ಆಗಿದೆ? 1 ವರ್ಷ ಆಯಿತು. 1 ವರ್ಷ ಆಗಿದೆ. ಓಕೆ. ಇವಾಗ ನೀವು ಇರೋ ಜಾಗ ಎಲ್ಲಿ ಇದು? ಇದು ಇದು ಇದೆ. ಯಾವ ಏರಿಯಾ ಇದು? ಇದು ಉಳ್ಳಾಳ ಉಳ್ಳಾಳ ಕೆರೆ. ಉಳ್ಳಾಳ ಕೆರೆ. ಓಕೆ. ಸೊ ಏನೇನು ಮಾಡ್ತೀರಾ ಟಿಫನ್ನು ಮತ್ತು ಊಟ ಎಲ್ಲ? ಬೆಳಿಗ್ಗೆ ಅಂದರೆ ಡೈಲಿ ಬೆಳಿಗ್ಗೆ ಹೊತ್ತು ಟಿಫನ್ ಇರುತ್ತಂದ್ರೆ? ಟಿಫಿನ್ ಇರ್ತದೆ, ಚಪಾತಿ ಮುಂದೆ ಮಾರ್ನಿಂಗ್ ಚಪಾತಿ ಇರ್ತದೆ, ಇಡ್ಲಿ ಇರ್ತದೆ, ಪಲಾವ್ ಇರ್ತದೆ, ಕಡ್ಡು ಇರ್ತದೆ, ಮತ್ತು ವೈಟ್ ರೈಸ್ ಇದು ಪಲಾವ್ ಅಷ್ಟೇ ಆಯ್ತು ಇಷ್ಟೇ. ಮಧ್ಯಾಹ್ನ ಊಟಕ್ಕೆ ದೋಸೆ ಇರ್ತದೆ ರೀ. ಮಧ್ಯಾಹ್ನ ಊಟ ಅಂದ್ರೆ ಚಪಾತಿ, ವೈಟ್ ರೈಸು, ಪಲ್ಯ, ಮತ್ತು ಪಕೋಡ, ಚಟ್ನಿ. ಓಕೆ. ಎರಡು ಟೈಪ್ ಪಲ್ಯ ಇರ್ತದೆ. ಇಷ್ಟೆಲ್ಲ ಎಲ್ಲಿ ಮಾಡ್ಕೊ? ಮನೇಲೇ ಮಾಡ್ಕೊಬೋದು. ಹಾಂ, ಹೋಟೆಲ್ ಇದೆ ಆರ್ ಟಿ ಆಫೀಸ್ ಹತ್ರ, ಆ ಹೋಟೆಲಿಂದ ಮಾಡ್ಕೊಂಡು ಬರ್ತೇವೆ. ಓ, ಇನ್ನೊಂದು ಹೋಟ್ಲ್ ಇದೆಯಾ? ಓಕೆ. ಅಲ್ಲಿ ಯಾರು ಇರ್ತಾರೆ? ಎಲ್ಲ ನಮ್ಮ ಎಲ್ಲ ಕೆಲಸ ಮಾಡೋರು ಇರ್ತಾರೆ, ನಮ್ಮ ಮಿಸ್ಸೆಸ್ ಅವ್ರು ಇರ್ತಾರೆ. ಓಕೆ.
ಬಟ್ ಹೋಟ್ಲೇ ಇದೆ, ಬಟ್ ಅದು ಬಿಟ್ಟು ನೀವು ಯಾಕೆ ಇಲ್ಲೇ ಮಾಡ್ಬೇಕು? ನಮಗೆ ಸಪೋರ್ಟ್ ಸುಮ್ಮನೆ ಅಲ್ಲಿ ಕುಂತ ವೇಸ್ಟ್ ಆಗ, ನಮ್ಗೆ ಟೈಮ್ ಆಗಲ್ಲ ಅಂತೇಳಿ. ಓಕೆ, ಟೈಮು ನಮ್ಗೆ ಇದಾಗಲ್ಲ ರೀ, ಟೈಮ್ ಪಾಸ್ ಆಗಲ್ಲ ಅಂತೇಳಿ ಇಲ್ಲಿ ಹತ್ತಿದ್ದೀವಿ. ಯಾರು ಕರ್ಕೊಂಡು ಹೋಗಿಲ್ಲ ರೀ? ಯಾರು ಕುಡಿದ ಕೆಸಿಂದ ನಿಂದ್ರಸದ ಒಂದು ಐಡಿಯಲ್ಲಿಂದ ಕೇಳಬೇಕು. ಹಾಂ, ಅವ್ರು ಬಿ ಕರ್ಕೊಂಡು ಹೋಗಿಲ್ಲ. ಹಾಂ, ಡಾಕ್ಟ್ರಿದವರು ಅವ್ರು ಬಂದಾಗ ಹೋಗ್ಬಿಟ್ರು, ಅವ್ರಿಗೆ ಹೇಳಗತ್ತೆ ಹೋಗ್ಬಿಟ್ರು. ಹಾಂ, ಚಪಾತಿ ಕೊಡು ಅಂದರೆ. ಸರ್, ನಿಮಗೆ ಒಟ್ಟು ಎಷ್ಟು ಸರ್ ಮಕ್ಕಳು, ಎಷ್ಟು ಜನ ಮಕ್ಕಳು? ನಾಲ್ಕು ಮಂದಿ ರೀ. ಇಬ್ಬರು ಹೆಣ್ಮಕ್ಕಳು, ಇಬ್ಬರು ಗಂಡ್ಮಕ್ಳು. ಒಬ್ಬ ಹೆಣ್ಮಗಳು ಅಂದ್ರೆ ಇವ್ರದ್ದು ಕಾಟಲಿಂದ ಚೆನ್ನಾಗಿದ್ದಳು, ತೀರ್ಕೊಂಡೋಳಕ್ಕೆ ಚೆನ್ನಾಗಿ. ಹೌದಾ? ಓಕೆ. ಇನ್ನು ಇಬ್ಬರು ಗಂಡ್ಮಕ್ಳು, ಒಂದು ಹೆಣ್ಮಗು, ಒಬ್ಬರು ಹೆಣ್ಮಗಳು. ಓಕೆ. ಇವಾಗ ನಿಮ್ಮ ಸಪೋರ್ಟ್ಗೆ ಯಾರು ಸರ್ ಇರೋದು? ಅದೇ ದೊಡ್ಡ ಮಗಳು. ಹೌದಾ? ಓಕೆ. ಹಾಗೆ ಅವ್ರ ಗಂಡ್ ಮಕ್ಳು ಏನಂತಾರೆ ಸರ್? ಹಾಂ ರೀ, ಗಂಡ್ಮಕ್ಳು ಅವ್ರ ಮರ್ಜಿಲಿಂದ ಬರ್ತಾರಂತ. ಇವಾಗ ನಮ್ಗೆ ಇಟ್ಕೊಂಬಲ್ಲ ಅಂತ ಅವ್ರು. ಇಟ್ಕೊಳ್ಳಲ್ಲ ಅಂತ. ಹಾಂ, ಅವರಿಗೆಲ್ಲ ಇಂಜಿನಿಯರ್ ಮಾಡಿಸಿನಿ, ಎಲ್ಲ ಡಿಗ್ರಿ ಮುಗಿತದೆ ಅವ್ರದ್ದು. ಇಬ್ಬರಿಗೆ ಕೆಲಸದಲ್ಲಿದ್ದಾರಾ? ಹಾಂ, ಒಬ್ಬ ಕೆಲಸದಾಗ, ಇನ್ನೊಬ್ಬ ಬೀದರ್ನಲ್ಲಿ ಕೆಲಸ ಮಾಡತ್ತಾನ. ಬೀದರ್ನಲ್ಲಿ? ಹಾಂ. ಇಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರದಲ್ಲಿ ಒಬ್ಬ ಅವನ. ಓಕೆ. ಹಾಂ ಹಾಂ ಹಾಂ. ಓಕೆ. ಬೇಡ ಅಂತ ನಿಮ್ಮನ್ನ ಮನೆಯಿಂದ ಕಳಿಸಿ? ಹಾಂ, ಕಳಿಸಿದಾರೆ. ನಾವಿಬ್ಬರಿಗೆ ಗಂಡ ಹೆಣ್ತೀವಿ. ಓಕೆ. ಪಾಪ ವಯಸ್ಸಾಗಿದೆ ನಿಮಗೆ, ಹೆಂಗೆ ಸರ್ ಆ ಥರ ಮಾಡಿದ್ರೆ? ಅವರು ಅವ್ರ ಹೆಣ್ಮಕ್ಳು ಮಾತು ಕೇಳ್ತಾರ, ಮತ್ತೇನೂ ಇಲ್ಲ. ಅಂದರೆ ಅವ್ರು ಹೆಂಗಸರು ಮಾತು? ಹಾಂ, ಹೆಂಗಸರು ಮಾತು ಕೇಳ್ತಾರೆ. ಓಕೆ. ಹಾಂ ಹಾಂ ಹಾಂ. ನೀವೇನು ಮಾತಾಡಲಿಲ್ಲ ಸರ್ ಇಷ್ಟೆಲ್ಲ ನಾವು ಮಾಡಿದ್ದೀವಿ, ಯಾಕೆ ನಮ್ಮನ್ನ? ಅವೇನು ಮಾತಾಡ್ಲಿಕ್ಕೆ ಬರಲಿಲ್ಲ ರೀ, ಹೆಣ್ಮಗಳು ಮಾತಾಡ್ಬಿಡಲಕ್ಕೆ. ಹಾಂ ಹಾಂ, ಸರಿ ಇಲ್ಲ ಅದು, ಇದ್ದಿದ್ದು ಹೇಳೋದು ನಿಮ್ಗೆ, ಯಾಕಂದ್ರೆ ಗೊತ್ತಾಗ್ಬೇಕಲ್ಲ. ಓಕೆ. ಅವಾಗ ನಿಮ್ಗೆ ಇಷ್ಟು ಅಂದ್ರಿ ಸರ್ ವಯಸ್ಸು? ನಮ್ದು 64. 64. ನಿಮ್ಮ ಶ್ರೀಮತಿ ಅವ್ರಿಗೆ? ಅವರು 50. 52 50. ಪಾಪ ಇಷ್ಟು ವಯಸ್ಸಾಗಿದೆ ನಿಮಗೆ, ಆ ಥರ ಕಳಿಸಿದ್ರೆ ಹೆಂಗೆ ಸರ್ ಅಲ್ವಾ? ಅವ ಕಳಿಸಿದೆ ಅಂದ್ರೆ ಅವ್ರು ಇಟ್ಕೊಂಬಲ್ಲ ಅಂತ, ಹೆಣ್ಮಕ್ಳು ಮಾತು ಕೇಳಿ ಇಟ್ಕೊಂಬಲ್ಲ ಅಂತಾರೆ ಅವರು. ಹ್ಞೂ ಹ್ಞೂ ಹ್ಞೂ. ಚಪಾತಿ. ಐಡಿಯಾ ಕೊಟ್ಟಿದ್ದು ಯಾರು ಸರ್ ಈ ಥರ ಮಾಡೋಣ ಅಂತೇಳಿ? ನಿಮಗೆ ಐಡಿಯಾ ಬಂತ ಅಥವಾ ನಿಮ್ಮ ಮಗಳ? ನಮ್ಮ ಮಗಳಿಂದ ಐಡಿಯಾ. ಅವರೇ ಕೊಟ್ಟರು ಐಡಿಯಾ? ಏನಂತಂದ್ರು ಸರ್ ಫಸ್ಟು? ಏನಾರ ಮಾಡಬೇಕು, ಅದು ಶಾಪ್ ಅಲ್ಲಿಂದ ಬಂದ್ ಮಾಡಿದ್ದು, ಆಭಾಸ್ ಪೇಡ್ದು. ಓಕೆ. ಇಲ್ಲಿ ಏನಾರ ಬಿಸ್ನೆಸ್ ಮಾಡಾರ ಅಂತೇಳಿ ಇದು ಬಿಸ್ನೆಸ್ ಶುರು ಮಾಡಿದ್ವಿ. ಓಕೆ. ಹಾಂ, ನಿಮ್ಮ ಮಗಳಿಗೆ ಮದುವೆ ಆಗಿದೆಯಾ ಸರ್? ಹಾಂ, ಮೊಮ್ಮಕ್ಕಳು ಹರ ಇಬ್ಬರು. ಓಕೆ. ಒಬ್ಬ ಗಂಡು ಮಗಳ, ಒಬ್ಬ ಹೆಣ್ಣು ಮಗಳು. ಓಕೆ. ಹಾಂ, ಇವಾಗ ಅವ್ರ ಮನೇಲಿ ಇರೋದ ನೀವು? ಅವ್ರ ಮನೇಲಿ ಇರೋದು. ಓಕೆ. ಹಾಂ ಹಾಂ. ಸೊ ಅವರು ಅವ್ರ ಕಡೆ ಅಂದರೆ ಇವಾಗ ಅವ್ರ ಮನೇಲಿ ಇದ್ದೀರಲ್ವಾ, ಏನಾರ ಅವ್ರಿಗೂ ತೊಂದರೆ ಆಗುತ್ತಾ ಅಥವಾ ಹೆಂಗೆ ಸಪೋರ್ಟ್ ಮಾಡ್ತಾರಾ? ಏನು? ಏನಿಲ್ಲ, ಏನು ತೊಂದರೆ ಇಲ್ಲ ಅವ್ರಿಗೆ. ಓಕೆ. ಕಡೆಯಿಂದ ಅವರಿಗೆಲ್ಲ ಖುಷಿ ಅದ ನಾವಿದ್ದರೆ. ಓಕೆ. ಸೊ ಇದು ಅಡುಗೆ ಎಲ್ಲ ಮಾಡ್ತಿರಲ್ವಾ, ಹೆಂಗೆ ಮಾಡ್ತಿರ ಪ್ರತಿದಿನ ಯಾವ ಥರ? ಅಲ್ಲಿ ಸಣ್ಣ ಒಂದು ಶಾಪ್ ಇದೆ ಅಲ್ಲಿ, ಆರ್ ಟಿ ಆಫೀಸ್ ಹತ್ರ ಹೋಟಲು, ಅಲ್ಲಿ ಅಲ್ಲಿಂದ ರೆಡಿ ಮಾಡ್ಕೊಂಡು ಇಲ್ಲಿ ತರೋದೆಲ್ಲ. ಓಕೆ. ಹೆಂಗೆ ತರ್ತೀರಾ ಸರ್ ಅದನ್ನು? ಗಾಡಿಯಲ್ಲಿ ಟು ಫೋರ್ ವೀಲರ್ ಇದೆ. ಓಕೆ. ಅದ್ರ ಮೇಲೆ ಅದ್ರಾಗ ತರ್ತೀವಿ. ಒಂದ್ಸರಿ ಮಾರ್ನಿಂಗ್ ಬಂದುಬಿಡ್ತೀವಿ, 3 ಗಂಟೆಗೆ ಹೋಗ್ಬಿಡ್ತೀವಿ, 3:30 4 ಗಂಟೆ. ಓಕೆ. ಸೊ ಬೆಳಿಗ್ಗೆ ಟಿಫನ್ ತರ್ತೀರಾ? ಹಾಂ, ಟಿಫಿನ್ ತರ್ತೀವಿ. ಆಯ್ತು. ಮಧ್ಯಾಹ್ನ ಊಟನೂ ತರ್ತೀವಿ? ಮಧ್ಯಾಹ್ನ ಊಟ ತರ್ತೀವಿ. ಓಕೆ. ಅಲ್ಲಿಂದ ಮಾಡ್ಕೊಂಡು ತರ್ತೀವಿ ತರೋದು. ಓಕೆ. ಸೊ ಹೆಂಗಿದೆ ಸರ್ ಜನರ ರೆಸ್ಪಾನ್ಸು? ಏನಿಲ್ಲ, ಎಲ್ಲ ಖುಷಿಲಿನೂ ಊಟ ಮಾಡ್ತಾರ. ಹ್ಞೂ ಹ್ಞೂ. ಮಾಡಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಅಮರೇಶ್ ಅಂತ. ಓಕೆ. ಏನು ಮಾಡ್ಕೊಂಡಿರೋದು? ಸರ್ ಕ್ಯಾಬ್ ಡ್ರೈವರು. ಓಕೆ. ಸರ್ ಇಲ್ಲಿ ಬಂದಿರಿ, ಇವಾಗ ಊಟ ಮಾಡಿದ್ದೀರಾ, ಹೆಂಗಿದೆ ಸರ್? ಸರ್ ಊಟ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಓಕೆ. ಡೈಲಿ ಬರ್ತೀರಾ? ಹಾಂ, ಡೈಲಿ ಬರ್ತೀನಿ ಸರ್. ಡೈಲಿ ಇಲ್ಲೇ ಬರ್ತೀನಿ, ಬೆಳಗ್ಗೆ ಟಿಫಿನ್ಗೂ ಬರ್ತೀನಿ, ಮಧ್ಯಾಹ್ನ ಊಟಕ್ಕೂ ಬರ್ತೀನಿ ಸರ್. ಓಕೆ. ಸೊ ಇದು ಉತ್ತರ ಕರ್ನಾಟಕದ ಇವ್ರದ್ದು? ಹಾಂ, ಉತ್ತರ ಕರ್ನಾಟಕ. ಸೊ ನಿಮ್ದು ಯಾವ ಊರು ಸರ್? ರಾಯಚೂರು ಸರ್ ನಮ್ಮದು. ಸೊ ನೀವು ಉತ್ತರ ಕರ್ನಾಟಕದ? ಉತ್ತರ ಕರ್ನಾಟಕದವ್ರೆ. ಸೊ ಅದಕ್ಕೆ ಇಷ್ಟ ಆಗುತ್ತಾ ಸರ್? ಇಷ್ಟ ಆಗುತ್ತೆ ಸರ್, ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ಕಡೆ ಊಟನೇ ಮೇಯ್ನು, ಚಿದ್ರೆ ಮಾತ್ರ ನೀವು ಊಟ ಮಾಡೋದು, ಹುಡ್ಕೊಂಡು ಊಟ ಮಾಡೋದು ಸರ್. ಹುಡ್ಕೊಂಡು ಬರ್ತೀವಿ ಸರ್. ಸೊ ಹಾಗಾಗಿ ಇವ್ರದ್ದು ಚೆನ್ನಾಗಿದೆ? ಚೆನ್ನಾಗಿದೆ ಸರ್, ಫುಡ್ ಚೆನ್ನಾಗಿದೆ. ನಿಮ್ಗೇನು ಇಷ್ಟ ಇಲ್ಲಿ ಸರ್? ನಮಗೆ ಅವರು ಅದು ಚಟ್ನಿ ಮಾಡ್ತಾರೆ, ಅದೊಂದು ಚಟ್ನಿ, ಆಮೇಲೆ ಬೆಳಗ್ಗೆ ಟಿಫಿನ್ಗೆ ಪಡ್ಡು ಅಂತ ಮಾಡ್ತಾರೆ. ಹ್ಞೂ, ಚೆನ್ನಾಗಿರುತ್ತೆ ಸರ್, ದೋಸೆ ಆಮೇಲೆ ಇಡ್ಲಿ. ಹ್ಞೂ, ಚೆನ್ನಾಗಿರುತ್ತೆ ಸರ್ ಊಟ. ನೀನು ಅಲ್ಲಿ ಉಪ್ಪಿನಕಾಯಿ ಚಿಕನ್ ಪಾಯಸ? ಟಿಫನ್ ಟೈಮಿಂಗ್ಸ್ ಏನಿರುತ್ತೆ ಸರ್? 7 ಗಂಟೆಯಿಂದ 12 ಗಂಟೆ ತನಕ ಟಿಫಿನ್ ಟೈಮಿಂಗ್. ಓಕೆ. ಊಟ ಟೈಮಿಂಗ್ಸು? ಊಟ ಟೈಮಿಂಗು ಅದೇ 12 ಆದಮೇಲೆ ಊಟ ಚಾಲೋನೇ ಆಯ್ತದ, 3 ಗಂಟೆ ತನಕ, 3:30 ತನಕ ಊಟ ಇರ್ತದ. ಅದೇ
ಗಜ್ಜಿ ಕೂಡ ಇದ ಇದಂತ್ರೆ ಸ್ವಲ್ಪ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರು ಅಂತ ಸರ್. ಚಂದ್ರು ಅಂತ. ಸೊ ನಿಮ್ಮನ್ನೇನು ಕೇಳೋ ಅವಶ್ಯಕತೆಯಲ್ಲಿ ಏನು ಮಾಡ್ತಿದ್ದೀರಾ ಅಂತ ಸೆಪ್ಟು ಅಂತ ಕಾಣ್ತಾ ಇದೆ. ಹಾಂ ಸರ್. ಸೊ ಇಲ್ಲಿ ಊಟ ಹೇಗಿರುತ್ತೆ ಸರ್? ಊಟ ಚೆನ್ನಾಗಿದೆ ಸರ್. ಓಕೆ, ರುಚಿಯಾಗಿರುತ್ತಾ? ಹಾಂ ಸರ್, ಚೆನ್ನಾಗಿದೆ. ಓಕೆ, ನಿಮ್ಗೇನು ಇಷ್ಟ ಇಲ್ಲಿ? ಅನ್ನ ಸಾಂಬಾರು ಚಪಾತಿ ಮಾಡ್ತಾರೆ ಸರ್, ಬೆಸ್ಟ್ ಇರುತ್ತೆ ಊಟ. ಓಕೆ, ಊಟದ ಬಗ್ಗೆ ಮಾತಿಲ್ಲ. ಹ್ಞೂ. ಸೊ ನಿಮ್ಗೆ ಏನಾದ್ರು ಹುಷಾರಿಲ್ಲ ಅಂತ ಆಯಿತು, ಅವಾಗೇನು ರಜಾ ಮಾಡ್ತೀರಾ? ಒಂದು ದಿವಸ ರಜಾ ಮಾಡಿದಂಗೆ ಇದು ಮಾಡಿ ಮಾಡಿ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ಮಗಳಿಗೆ ಮಕ್ಕಳಿಗೆ ಏನು ಭೀ ಭಾರ ಬರಬಾರ್ದು ಅಂತೇಳಿ ನಾನು ಮತ್ತೆ ನಾನೇ ಮಾಡ್ತೀನಿ ರೀ ಬಂದು. ಓ ಹೌದಾ? ಹೌದು. ಮತ್ತೆ ಹುಷಾರಾಗಿ ಮತ್ತೆ ಬಂದು ಶುರು ಮಾಡಿ? ಹಾಂ, ಆರಾಮ ಸ್ವಲ್ಪ ಆರಾಮಿದ್ರೆ ಸಾಕ್ರಿ, ನಾನು ಕೆಲಸ ಮಾಡ್ತೀನಿ. ಹಾಂ, ಓಕೆ ಓಕೆ. ಸೊ ಈ ವಯಸ್ಸಲ್ಲಿ ಇಷ್ಟು ಕಷ್ಟ ಹೆಂಗೆ ಸರ್, ಹೆಂಗೆ ನಿಭಾಯಿಸ್ತಾ ಇದ್ದೀರಾ ನೋಡ್ರಿ? ಈಗ ನಾವು ಮಾಡ್ಲತ್ತಿದ್ದೇವಲ್ಲ ಎಲ್ಲ. ಹಾಂ, ಓಕೆ. ಸೊ ಅಕಸ್ಮಾತ್ ಮಗಳು ನಿಮ್ಮ ಜೊತೆ ಇರಲಿಲ್ಲ, ಸಪೋರ್ಟ್ ಮಾಡಿರಲಿಲ್ಲ ಅಂದರೆ ಹೆಂಗಾಗ್ತಿತ್ತು ಸರ್ ಪಾಪ? ಮುಂದಿನ ವಿಚಾರ ದೇವರ ಕಾಪಾಡ್ತಾನೆ, ಮತ್ತೆ ನಾವೇನು ಏನು ಮಾಡ್ಬೇಕು. ಎರಡು ಚಪಾತಿ, ಹಾಫ್ ರೈಸು, 50 ರೂಪಾಯಿ. ಸರ್ ಇಲ್ಲಿ ಪ್ರತಿನಿತ್ಯ ಯಾರ್ಯಾರು ರೆಗ್ಯುಲರ್ ಆಗಿ ಬರ್ತಾರೆ ಸರ್ ಊಟಕ್ಕೆ? ನಿಮ್ಮ ಕಂಪನಿದವರು ಪಾರ್ಸಲ್ ಹೋಯ್ತಾರ ಇಲ್ಲಿ? ಎಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ ಕಡೆ ಪಾರ್ಸಲ್ ಹೋಯ್ತಾರ, ಮತ್ತೆ ಇಲ್ಲಿ ಸೈಡು ಕಾಂಪ್ಲೆಕ್ಸ್ದವ್ರು ಹೋಯ್ತಾರ ಊಟ ಹೋಯ್ತಾರ ಚಪಾತಿ ಎಲ್ಲ. ಓಕೆ, ರೆಗ್ಯುಲರ್ ಹೋಯ್ತಾರ. ಪೊಲೀಸ್ ಅವರು ಬರ್ತಾರ? ಹಾಂ, ಅವರೆಲ್ಲ ಅವರಿಗೆಲ್ಲ ಯಾವಾಗೂ ಹೋಯ್ತಾರ ದಿವಸ ಡೈಲಿ. ಇವತ್ತೇ ಕಡಿಮೆ ಹೋಯ್ತಾರ ಊಟ, ಇಲ್ದರ 5-6 ಪಾರ್ಸಲ್ ಹೋಯ್ತಾರ್ರಿ ಊಟ. ಅದೇ ನಿಮ್ದು ಪಕ್ಕ ಉತ್ತರ ಕರ್ನಾಟಕ ಶೈಲಿ ಊಟ? ಹಾಂ, ಅದೇ ಅವರು ಆ ಮಂದಿನೇ ಬರ್ತದೆ, ಈ ಕಡೆ ಮಂದಿ ಬರಲ್ಲ. ಹಾಂ ಹಾಂ, ಅದೇ ಮಂದಿ ಬರ್ತಾರೆ. ಅಂದರೆ ಉತ್ತರ ಕರ್ನಾಟಕ ಸ್ಟೈಲ್ ಅಂದರೆ ಅದು ಎಲ್ರಿಗೂ ಇಷ್ಟ ಆಗಿ? ಹಾಂ, ಊಟ ಚೆನ್ನಾಗಿರ್ತದೆ, ಚಪಾತಿ, ಹ್ಞೂ, ವೈಟ್ ರೈಸು, ಪಲಾವು, ಅವ್ರಿಗೆ ಏನು ಬೇಕೋ ಅದು ಹೋಯ್ತಾರೆ. ಹಾಂ, ಅಲ್ಲಿ ಹೋಟ್ಲಲ್ಲಿ ಯಾರು ಅಡುಗೆ ಮಾಡೋದು? ಹುಡುಗರು ಇಟ್ಟಿದ್ದೀರಾ ಕೆಲಸ? ಹಾಂ, ಇಬ್ಬರು ಹೆಣ್ಮಕ್ಳು ಹರ ಕೆಲಸ ಮಾಡೋದು. ಅವ್ರು ಎಲ್ಲಿನವರು? ಎಲ್ಲ ನಮ್ಮ ಸೈಡ್ದವ್ರು, ಉತ್ತರ ಕರ್ನಾಟಕ ಅಲ್ಲಿನವ್ರು ಎಲ್ಲ. ಓಕೆ, ಅವ್ರಿಗೆ ಹೆಂಗೆ ವ್ಯವಸ್ಥೆ ಎಲ್ಲ? ವ್ಯವಸ್ಥೆ ಅಂದರೆ ಅವ್ರದ್ದವರು ಇರ್ತಾರೆ, ನಾವು ಅವರಿಗೆ ಊಟ ಪೇಮೆಂಟು ಕೊಡ್ತೇವೆ ಅಷ್ಟೇ. ಓಕೆ, ಮನೆಗೆ ಹೋಗಿ ಬರ್ತಾರೆ? ಹಾಂ, ಮನೆಗೆ ಹೋಗಿ ಬರ್ತಾರೆ. ಹಾಂ ಹಾಂ ಹಾಂ, ಇದೇ ಬ್ರಾಂಚ್ ಅಲ್ಲಿ ಸ್ಟೋರಿ ಬೇಡ ಅಲ್ಲಿ ಹೇಳ್ತಾರೆ ನಿಮಗೆ. ಓಕೆ, 60 ರೂಪಾಯಿ. ಇವಾಗ ಹುಡುಗರು ಊಟ ಮಾಡಲ್ಲ ಬರ್ತಾ, ಅವ್ರ ಮೇಲೆ ದುಡ್ಡು ಇದ್ದಿಲ್ಲ, ದುಡ್ಡು ಇಲ್ಲದಾದ್ರೆ ಇವತ್ತಿನ ನಾಳೆ ಕೊಡು ಅಂತ ಹೇಳಿಬಿಟ್ಟು ಅವ್ರಿಗೆ ಕಳಿಸ್ಬಿಡ್ತೀನಿ. ಅವ್ರಿಗೆ ತಂಗ್ ಮಾಡಲ್ಲ ನಾನು, ಯಾಕಂದ್ರೆ ಯಾರೇ ಆಗಲಿ ದುಡ್ಡು ಊಟ ಮಾಡಿದ ಯಾರೋ ದುಡ್ಡು ಮುಳುಗಿಸಲ್ಲ, ಆಟೋ ಅವರೇ ತಂದು ಕೊಡ್ತಾರೆ, ತಂದು ಕೊಡಲ್ದ್ರೆ ಪರವಾಗಿಲ್ಲ ಅಂತ ಬಿಟ್ಬಿಡ್ತೀನಿ ಅಷ್ಟೇ. ಬೇರೆಯವ್ರಿಗೆ ಸಪೋರ್ಟ್ ಮಾಡಬೇಕು, ಹೌದು, ಬಟ್ ನಿಮಗೆ ತೊಂದರೆ ಆಗದಿರೋ ಥರ ಮಾಡಬಾರ್ದಲ್ವಾ? ತೊಂದರೆ ಏನಾಗಲ್ಲ ಬಿಡ್ರಿ, ಅವ್ರು ಊಟ ಮಾಡಿ ಹೋಗಿ ಅವ್ರು ಖುದ್ದು ಊಟ ಮಾಡಿದ ಯಾರು ಮುಳುಗಿಸಲ್ಲ, ಆಟೋ ಅವರೇ ಕೊಟ್ಬಿಡ್ತಾರೆ. ಇವತ್ತಿಂದ ನಾಳೆಗೆ 4 ದಿವಸನೇ ತಂದು ಕೊಟ್ಟು ಹೋಗ್ತಾರೆ ಅವ್ರು. ಎಲ್ಲರೂ ಹಂಗೆ ಇರಲ್ಲ ಅಲ್ಲ ಅಂತ ನಾನು. ಅವು ಯಾರೋ ಒಬ್ರು ಇರ್ತಾರೆ, ಇದ್ದರೆ ಇರಲಿ, ಅದು ತೊಗೊಂಡೋದ್ರೆ ಹೋದ್ರೆ ಏನೂ ಆಗಲ್ಲ ಬಿಡ್ರಿ, ಅದ್ರದ್ದು ಏನೂ ಆಗಲ್ಲ. ಓಕೆ, ಅದು ಹೆಂಗೆ ಸರ್ ಈ ವಯಸ್ಸಲ್ಲೂ ಈ ಕಾಲದಲ್ಲೂ ನಿಮ್ಮಂಥವ್ರು? ಹಾಂ, ಅದೇ ಹೇಳ್ತೀನಲ್ರಿ, ಅದು ಇವಾಗ ನಿಮ್ಮೆದ್ರೆ ದುಡ್ಡು ಹಾಕೋದ್ರಲ್ರಿ, ನಾನು ಯಾರಿಗೂ ಹೇಳಲ್ಲ. ಹಾಂ, ಅಷ್ಟು ಆ ಟೈಪ್ ಯಾರನ್ನು ಟಿಫಿನ್ ಮಾಡ್ಲಿಕ್ಕೆ ಯಾರು ಕೊಡಲ್ಲ, ಊಟ ಮಾಡಿಸಿ ಅವರಿಗೆ ಕಳಿಸ್ಬಿಟ್ಟೆ. ಮತ್ತೆ ಅವರೇ ತಂದು ಕೊಡ್ರಿ? ಅವರೇ ತಂದು ಕೊಟ್ರು ನೋಡ್ರಿ, ನಿಮ್ಮೆದ್ರೆ ತಂದು ಕೊಟ್ರಿ. ಸೂಪರ್ ಸರ್, ಸೂಪರ್. ಹಾಗಾದ್ರೆ ನೀವು ಇಲ್ಲ ಅಂದರೆ ಬಿಟ್ಟೇ ಬಿಡ್ತೀರಾ? ಹಾಂ, ಬಿಟ್ಟು ಬಿಡ್ತೇವೆ, ಕೊಟ್ಟು ಕೊಡಂದ್ರೆ ಪರವಾಗಿಲ್ಲ, ಅವ್ರು ತಾನೇ ಕೊಡ್ತಾರೆ, ಯಾರು ಕೊಡಲ್ ಗತಿ ಇರಲ್ಲ. ಹಾಂ, ಒಂದು 4 ದಿನ ಭೀ ಕೊಡ್ತಾರೆ. ಓಕೆ, ಯು ಪಿದವರು 450 ರೂಪಾಯಿ ಕೊಡೋದೈತ್ರಿ, 1 ಮಂತ್ ಆದ್ಮೇಲೆ ಕೊಟ್ಟರು, ಫೋನ್ ಪೇ ಮಾಡಿದ್ರು ಅಲ್ಲಿಂದ. ಹಾಂ, ಓಕೆ ಓಕೆ. ಇಲ್ಲಿ ಕೆಲಸ ಮಾಡ್ತಿರೋ ಏನೋ ಅವ್ರ ಮನೆಗೆ ಪ್ರಾಬ್ಲಮ್ ಬಂತು, ಸಡನ್ಲಿ ಹೋಗ್ಬಿಟ್ರೆ ಪಾಪ. ಹಾಂ, ಓದು ಭೀ ನಮ್ಗೆ, ನಾನೇನು ಅದನ್ನು ಚಿಂತೆ ಮಾಡಿಲ್ಲರಿ, ನಾನು ಫೋನ್ ಮಾಡಿ ಕೇಳಿದೆ, ನಿಮ್ಮ ದುಡ್ಡು ಬರ್ಲತ್ತದ ನೋಡ್ರಿ ಅಂಕಲ್ ಅಂತ ಹೇಳಿ ಹೇಳಿದ್ರು, ಆಟೋಮೆಟಿಕ್ ದುಡ್ಡು ಹಾಕ್ತಾರೆ 1 ಮಂತ್ ಆದಮೇಲೆ.
ಅಲ್ಲ ಇಷ್ಟು ಇಷ್ಟು ಒಳ್ಳೆಯವರಾದ್ರೆ ಹೆಂಗೆ ಸರ್ ನೀವು ಪ್ರಾಬ್ಲಮ್ ಅಲ್ವಾ? ಒಳ್ಳೆಯವರಂದ್ರೆ ಈಗ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕಾಯ್ತದ ರೀ, ನಾವು ಇಷ್ಟ ಆದ್ರೆ ಹೆಲ್ಪ್ ಮಾಡ್ತಾನೆ ಇದ್ದೇವೆ ಅವನು. ನಾವು ಡ್ಯೂಟಿ ಮಾಡೋ ಟೈಮಿಗೆ ಭಾಳ ಮಂದಿಗೆ ಹೆಲ್ಪ್ ಮಾಡಿದ್ದೇವೆ ರೀ, ಅವರು ನಮಗೆ ದೋಖ ಮಾಡಿದ್ರು ಪರವಾಗಿಲ್ಲ ಅಂತೇಳಿ ನಾವು ಸಮ್ಮ ಕುಂತ್ಬಿಟ್ಟೆ. ಇವ್ರು ಗುಲ್ಬರ್ಗದವರು ಎಲ್ಲ ಪರಿಚಯ ಅಲ್ಲ. ಎಷ್ಟು ಎಷ್ಟು ಪಲ್ಲೆ ಚಪಾತಿ ಸಾಕಂತ? ಮೂರೇ ರೀ. ಖುಷಿ ಆಯ್ತು ಸರ್, ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಅಪ್ಪ ಅಮ್ಮನ ನೋಡ್ಕೊಬೇಕು, ಬಟ್ ನಿಮ್ಮನ್ನ ಹೊರಗಡೆ ಕಳಿಸಿದ್ದಾರೆ. ಸೊ ಬಟ್ ನೀವು ಆದ್ರೂ ಛಲ ಬಿಡ್ದಿರಾ, ಏನೋ ಒಂದು ದುಡಿಬೇಕು ಬದುಕಬೇಕು ಅಂತೇಳಿ ಏನೋ ನಿಮ್ದೇ ಒಂದು ಜೀವನ ಕಟ್ಕೊಂಡಿದ್ದೀರಾ 60 ಆದ್ಮೇಲೂ ಸಹ, ರಿಟೈರ್ಮೆಂಟ್ ಆದ್ಮೇಲೂ ಸಹ. ಸೊ ನಿಮಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸರ್, ಬಟ್ ನೀವು ಮಾಡ್ತಿರೋ ಕೆಲಸಕ್ಕೆ ಒಂದು ಸಲ್ಯೂಟ್ ಹೊಡಿಬೇಕು ಅಂತ ಅನಿಸುತ್ತೆ. ಮತ್ತು ನಿಮಗೆ ಸಪೋರ್ಟ್ ಮಾಡ್ತಿರೋಂಥ ನಿಮ್ಮ ಮಗಳವ್ರಿಗೂ ತುಂಬ ಒಳ್ಳೇದಾಗಲಿ, ಅಟ್ಲೀಸ್ಟ್ ಗಂಡು ಮಕ್ಕಳಾಗದಿದ್ರೆ ಹೆಣ್ಮಕ್ಳು ಆಗಿದಾರಲ್ಲ, ಸೊ ನಿಮಗೆ ತುಂಬ ಒಳ್ಳೇದಾಗಲಿ.